ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಕೆ ಎ ಕಡೆಯಿಂದ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವೇನು ಹೊಸದರಾಗಿದ್ದರೆ ಸಬ್ಸ್ಕ್ರೈಬ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ ಲೈಕ್ ನೋಡ್ಬೋದು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಬಗ್ಗೆ ಕಾಯ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ ನಿಮಗೆ ಇಂದು ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಂತರ ನಿಮಗೆ ಸಕ್ರಿಯಗೊಳಿಸಲಾಗಿದೆ ಅಂದರೆ ಲಿಂಕ್ ಆ್ಯಕ್ಟಿವೇಟ್ ಮಾಡ್ತಾರೆ ಚಾಯ್ಸ್ ಎಂಟ್ರಿ ನಿಮ್ಮದು ಆಯ್ಕೆಯ ಪ್ರವೇಶವನ್ನು ಅದೇ ರೀತಿ ಚಾಯ್ಸ್ ಎಂಟ್ರಿ ಅಂತ ಕರೀತಾರೆ ಅದನ್ನು ಮಾಡ್ತಾರೆ ಇಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಡ್ತೇನೆ ಇಲ್ಲಿ ನಿಮಗೆ ನಾಲ್ಕು ಚಾಯ್ಸ್ ಇರ್ತವೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಮತ್ತು ಚಾಯ್ಸ್ ಫೋರ್ ಇನ್ ಕೇಸ್ ನೀವು ಸಿಕ್ಕಿರೋ ಸೀಟು ತೃಪ್ತಿಯಾಗಿ ನೀವು ಅಡ್ಮಿಷನ್ ಆಗ್ತೀರಂದರೆ ಚಾಯ್ಸ್ ಒನ್ನ ಕೊಡಿ ಇನ್ ಕೇಸ್ ನೀವು ಸೀಟನ್ನು ಓಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂದ್ರೆ ಚಾಯ್ಸ್ ಅನ್ನು ಕೊಡಬೇಕಾಗುತ್ತೆ ಇನ್ ಕೇಸ್ ನೀವು ಸೀಟ್ ಓಲ್ಡ್ ಮಾಡ್ದೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಂದರೆ ಚಾಯ್ಸ್ ತ್ರೀ ಕೊಡಬೇಕಾಗುತ್ತೆ ನೀವು ಕಂಪ್ಲೀಟ್ಲಿ ಸಿ ಡಿ ಕೌನ್ಸಿಲಿಂಗಿಂದ ಹೊರಗೆ ಹೋಗ್ತೀವಿ ಅಂದರೆ ಚಾಯ್ಸ್ ಫೋರ್ ಕೊಡಬೇಕಾಗುತ್ತೆ ಗ್ಯಾಪ್ನಲ್ಲಿ ಚಾಯ್ಸ್ ಫೋರ್ ಕೊಟ್ಟರೆ ನೀವು ಮತ್ತೆ ಕೌನ್ಸಿಲಿಂಗ್ ಆಜಾರೋಗಕ್ಕೆ ಆಗೋದಿಲ್ಲ ಅದೇ ರೀತಿ ಚಾಯ್ಸ್ ತ್ರೀ ಕೊಟ್ಟರೆ ನೀವು ವಿಥೌಟ್ ವೋಲ್ಡಿಂಗ್ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಚಾಯ್ಸ್ ಟು ಕೊಟ್ಟರೆ ನಿಮಗೆ ಸಿಕ್ಕಿದ ಸೀಟ್ನ ಓಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ಇಲ್ಲಿ ಚಾಯ್ಸ್ ಬಂದು ಕೊಟ್ಟರೆ ನೀವು ಕಂಪ್ಲೀಟ್ಲಿ ಅಡ್ಮಿಷನ್ ಆಗಬೇಕಾಗುತ್ತೆ ನೀವು ಮತ್ತೆ ಕೌನ್ಸಿಲಿಂಗ್ ಅಟೆಂಡ್ ಹಾಕೋದಿಲ್ಲ ಇದು ನಿಮಗೆ ಫೈನಲ್ ಆಗಿರುತ್ತೆ ನಂತರ ಅಡ್ಮಿಷನ್ ಆಗಿ ರಿಪೋರ್ಟ್ ಕೊಡೋಣ ಇಲ್ಲಿ ಫೀಸ್ ಬಗ್ಗೆ ಕನ್ಫ್ಯೂಷನ್ ಇದೆ ಫೀಸ್ ಎಷ್ಟು ಮೆನ್ಷನ್ ಮಾಡಿರ್ತಾರೆ ಅಷ್ಟು ಫೀಸನ್ನು ನೀವು ಮುಂಚೆಯೇ ಪೇ ಮಾಡೋಕ್ಕಾಗುತ್ತೆ ಪೇ ಮಾಡಿದ ನಂತರ ನಿಮಗೆ ಅಡ್ಮಿಷನ್ ಆಗುತ್ತೆ ರೆಸಿಪ್ ಬಂದ್ಬಿಟ್ಟು ಕೆ ಎ ವೆಬ್ಸೈಟಲ್ಲಿ ನೀವು ಜನ್ರೇಟ್ ಆಗುತ್ತೆ ಇಲ್ಲಿ ಫೀಸ್ ಯಾವ ವಿದ್ಯಾರ್ಥಿಗಳು ಪೇ ಮಾಡಬೇಕಂದ್ರೆ ಈಗ ಫಸ್ಟ್ ರೌಂಡಲ್ಲಿ ಓನ್ಲಿ ಚಾಯ್ಸ್ ಒನ್ ಎರಡು ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ದಾರೆ ಅಂಥ ವಿದ್ಯಾರ್ಥಿಗಳು ಮಾತ್ರ ಫೀಸ್ನ ಕಟ್ಟಿ ಅಡ್ಮಿಷನ್ ಆಗಬೇಕಾಗುತ್ತೆ ಉಳಿದ ಬೇರೆ ಚಾಯ್ಸ್ ಸೆಲೆಕ್ಟ್ ಮಾಡಿರೋ ವಿದ್ಯಾರ್ಥಿಗಳು ಯಾವುದೇ ರೀತಿ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಬಟ್ ಸೆಕೆಂಡ್ ರೌಂಡಿಗೆ ಹೋದರೆ ನೀವು ಸೆಕೆಂಡ್ ರೌಂಡಲ್ಲೂ ಕೂಡ ಮತ್ತೆ ನೀವು ಓಲ್ಡ್ ಮಾಡಿದ್ರೆ ಆಗ ಮಾತ್ರ ಚಾಯ್ಸ್ಟು ವಿದ್ಯಾರ್ಥಿಗಳು ಫೀಸ್ನ ಕಟ್ಟಬೇಕಾಗುತ್ತೆ ಸದ್ಯಕ್ಕೆ ಚಾಯ್ಸ್ ಒಂದು ವಿದ್ಯಾರ್ಥಿಗಳು ಮಾತ್ರ ಫೀಸ್ ಕಟ್ಟಬೇಕಾಗುತ್ತೆ ಎಲ್ಲರೂ ನಿಮ್ಮ ಫೀಸ್ನ ಅರೇಂಜ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ನೀಟಾಗಿ ನೋಡಿಕೊಂಡು ಚಾಯ್ಸ್ ಎಂಟ್ರಿ ಮಾಡಿ ಇದು ನಿಮ್ಮ ಫ್ಯೂಚರ್ಗೆ ಅನುಕೂಲವಾಗ್ತದೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವರಿವೆ